ಹಾಯ್ ಮುದ್ದು ಮಕ್ಕಳೇ, ಇಲ್ಲ ಹೇಗಿದ್ದೀರಾ? ಹಾಂ, ಇವತ್ತು ನಾವು ಒಂದು ಪುಟ್ಟ ಕಥೆಯ ಜೊತೆ ನಮ್ಮ ನಂಬರ್ಸನ್ನು ಕಲಿಯೋಣ. ಬನ್ನಿ. ಒಂದೂರಲ್ಲಿ ಒಂದು ಕಾಡಿತ್ತು. ಕಾಡಲ್ಲಿ ಎರಡು ಸಿಂಹಗಳಿದ್ವು. ಆ ಸಿಂಹಕ್ಕೆ ಎರಡು ಮರಿ ಇದ್ವು. ಅಮ್ಮ ಸಿಂಹ, ಅಪ್ಪ ಸಿಂಹ, ಮತ್ತು ಅವಕ್ಕೆ ಎರಡು ಮರಿ ಸಿಂಹ. ನಾಲ್ಕು ಜನ ತುಂಬ ಚೆನ್ನಾಗಿ ಇದ್ರು ಕಾಡಲ್ಲಿ. ಹಾಗೆ ಒಂದಿನ ಏನಾಯಿತು, ಸಿಂಹ ಏನು ಮಾಡುತ್ತೆ, ಅಪ್ಪ ಸಿಂಹ ಮಕ್ಕಳಿಗೆ, ಮಕ್ಕಳ ನಿಮಗೆಲ್ಲ ತಿನ್ನೋಕ್ಕೆ ಏನಾದರೂ ತರ್ತೀನಿ ಅಂತ ಹೇಳಿ ಬಾಯಿ ಹೇಳಿಬಿಟ್ಟು ಅದು ಕಾಡಲ್ಲಿ ಹೋಗ್ತಾ ಇರುತ್ತೆ. ಹೋಗ್ತಾ ಇರುವಾಗ ತುಂಬ ದೂರ ಬಂದಮೇಲೆ ಅಲ್ಲಿ ಯಾರೋ ಅಳಸೋದು ಕೇಳಿಸುತ್ತೆ. ಯಾರೋ ಅಳ್ತಿದಾರಲ್ಲ ಅಂತ ನೋಡುತ್ತೆ. ಅಲ್ಲಿ ಒಂದು ಪುಟ್ಟ ನರಿಯ ಮರಿ ಅಳತಾ ಕೂತಿರುತ್ತೆ. ಇದು ನೋಡಿದ ತಕ್ಷಣ ಅದಕ್ಕೆ ಭಯ ಆಗಿ ಎಲ್ಲ ನಡೆದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದನ್ನತ್ತೆ, ನನ್ನನ್ನು ಕೊಲ್ಬೇಡ, ನನ್ನನ್ನು ಸಾಯಿಸ್ಬೇಡ, ನನಗೆ ತುಂಬ ಭಯ ಆಗುತ್ತೆ ನಿನ್ನನ್ನು ನೋಡಿದರೆ ಅಂತ ನರಿಮರಿ ಸಿಂಹಕ್ಕೆ ಹೇಳುತ್ತೆ. ಆಗ ಸಿಂಹ ಏನು ಮಾಡುತ್ತೆ, ಇಲ್ಲ ಇಲ್ಲ, ನೀನು ನಮ್ಮನೆ ಬಾ, ನಿನ್ನನ್ನು ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ. ನಮ್ಮನೇಲೂ ಎರಡು ಪುಟ್ಟ ಪುಟ್ಟ ನಿನ್ನ ಥರನೇ ಇರೋ ಸಿಂಹದ ಮರಿಗಳಿದ್ದಾವೆ ಅಂತೇಳಿ ಅದು ತನ್ನ ಮನೆಗೆ ಈ ನರಿಯ ಮರಿಯನ್ನು ಕರ್ಕೊಂಡು ಹೋಗುತ್ತೆ. ಎಲ್ಲ ಸೇರಿ ನಾಲ್ಕು ಮೂರು ಜನ ತುಂಬ ಚೆಂದ ಆಟ ಆಡ್ತಾ ಇರ್ತವೆ. ಮೂರು ಚಿಕ್ಕ ಚಿಕ್ಕ ಮರಿ ಅಲ್ವಾ, ಸಿಂಹದ ಎರಡು ಮರಿಗಳು ಹಾಗೂ ನರಿಯ ಮರಿ. ಅವು ಆಟ ಆಡ್ತಾ ಇರುವಾಗ ಒಂದಿನ ಅಲ್ಲಿಗೆ ಎರಡು ದೊಡ್ಡ ದೊಡ್ಡ ಆನೆಗಳು ಬರ್ತವೆ. ಆನೆಗಳು ಬಂದ ತಕ್ಷಣ ಏನಾಗುತ್ತೆ, ಇವಕ್ಕೆ ಹೆದರಿಕೆ ಆಗುತ್ತಾ, ಸಿಂಹದ ಮರಿಗಳು ಹೆದರೋದಿಲ್ಲ. ಅವೇನು ಮಾಡ್ತವೆ, ಅದಕ್ಕೆ ಓಡಿಸೋಕ್ಕೆ ಗರ್ಜನೆ ಆಗೋಕ್ಕೆ ಶುರು ಮಾಡ್ತವೆ. ಆದರೆ ನರಿ ಮರಿ ಏನು ಮಾಡುತ್ತೆ, ಅದಕ್ಕೆ ಸಿಂಹ ನೋಡಿದ ಕೂಡಲೇ ತುಂಬಾ ಭಯ ಆಗಿ ಒಳಗಡೆ ಗುಹೆಯೊಳಗೆ ಓಡೋಗಿ ಬಚ್ಚಿಟ್ಕೊಂಡ್ಬಿಡುತ್ತೆ. ಗುಹೆಯೊಳಗೆ ಹೋಗಿ ಅದು ಬಚ್ಚಿಟ್ಕೊಂಡು ಅಳ್ತಾ ಕೂರುತ್ತೆ. ನನಗೆ ಅಮ್ಮ ಬೇಕು, ನನಗೆ ಅಪ್ಪ ಬೇಕು ಅಂತ ಅಳ್ತಾ ಕೂರುತ್ತೆ. ಆಗ ಇವು ಸಿಂಹದ ಮರಿಗಳು ಗರ್ಜನೆ ಮಾಡಿ ಏನೋ ಮಾಡಿ ಒಟ್ಟು ಆನೆಗಳನ್ನು ಓಡಿಸ್ತವೆ. ಈ ಗರ್ಜನೆ ಮಾಡಿ ಹೆದರಿಕೆ ಹಾಕ್ತಾ ಇದ್ದಾಗ, ಧಮಕಿ ಹಾಕ್ತಾ ಇರುವಾಗ ಈ ಆನೆಗಳು ಏನಾಗ್ತವೆ, ಓಡೋಗ್ಬಿಡ್ತವೆ. ಓಡೋದ್ಮೇಲೆ ಒಳಗೆ ಬಂದು ನೋಡಿದ್ರೆ ನರಿಮರಿ ಏನು ಮಾಡ್ತಾ ಇರುತ್ತೆ, ಅಳ್ತಾ ಕೂತಿರುತ್ತೆ ಅಲ್ವಾ. ಆವಾಗ ಸಿಂಹದ ಮರಿಗಳು, ಸಿಂಹ ಬಂದ ತಕ್ಷಣ, ಅಪ್ಪ ಅಪ್ಪ ನೋಡು, ಈ ನರಿ ಮರಿ ಇದೆಯಲ್ಲ, ಸಿಂಹ, ನಾವು ಸಿಂಹದ ಮರಿಗಳು, ಈ ನರಿ ಮರಿ ಇದೆಯಲ್ಲ, ಆನೆ ಬಂತು ಅಂತೇಳ್ಬಿಟ್ಟು ಹೆದರ್ಕೊಂಡ್ಬಿಟ್ಟು ಗುಹೆಯೊಳಗೆ ಓಡೋಕೆ ಕೂತ್ಬಿಟ್ಟಿದೆ. ಇದಕ್ಕೆ ಸ್ವಲ್ಪನೂ ಧೈರ್ಯನೇ ಇಲ್ಲ, ನಮ್ಮ ಥರ ಧೈರ್ಯನೇ ಇಲ್ಲ ಇದಕ್ಕೆ. ಆನೆ ನೋಡಿದ ಕೂಡಲೇ ಗುಹೆಯೊಳಗೆ ಹೋಗಿ ಕೂತ್ಬಿಡ್ತು ಅಂತ ಹೇಳ್ತವೆ. ಅವಾಗ ಅದು ಹೇಳುತ್ತೆ, ನನಗೆ ನನ್ನ ಅಪ್ಪ ಅಮ್ಮನ ನೋಡೋಂಗಾಗಿದೆ, ನನ್ನ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ರಿ, ನಾನು ನಿಮ್ಮಷ್ಟು ಬಲಶಾಲಿಯಲ್ಲ, ಅಂದರೆ ನಾನು ಚಿಕ್ಕವನು, ನೀವು ಕಾಡಿನ ರಾಜರು, ನಿಮಗಿರೋಷ್ಟು ಶಕ್ತಿ ನನ್ನಲ್ಲಿ ಇಲ್ಲ, ನಿಮ್ಮಷ್ಟು ಧೈರ್ಯ ಕೂಡ ನನಗಿಲ್ಲ, ನನಗೆ ನನ್ನ ತಂದೆ ತಾಯಿ ಹತ್ರ ಕರ್ಕೊಂಡು ಹೋಗ್ಬಿಡ್ರಿ ಪ್ಲೀಸ್ ಅಂತ ಅದು ಅಳಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಸಿಂಹ ಏನು ಮಾಡುತ್ತೆ, ಸರಿ ಸರಿ, ನೀನು ನಮ್ಮ ಸಮಾನ ಇರೋಕ್ಕೆ ಸಾಧ್ಯನೇ ಇಲ್ಲ ಬಿಡು, ನೀನೇನಿದ್ರು ನರಿ, ಬಾ, ನಿನ್ನನ್ನು ನಿನ್ನ ಅಪ್ಪ ಅಮ್ಮ ಹತ್ರ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವನ್ನು ಹುಡುಕ್ತಾ 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 ಹೋಗ್ತವೆ. ಅಲ್ಲಿ ಈ ನರಿ ಮರಿಯ ಜಾಗ ಮನೆ ಸಿಗುತ್ತೆ. ಅವಾಗ ಅಲ್ಲಿ ನೋಡುತ್ತೆ, ನೋಡಿಬಿಟ್ಟು, ಹಾಂ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನಮ್ಮನೆ, ಅಲ್ಲಿ ನಿಂತಿದ್ದಾರಲ್ಲ ಅವರೇ ನನ್ನ ಅಪ್ಪ ಅಮ್ಮ, ನನ್ನ ಬಂಧು ಬಳಗ, ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ, ನಾನು ಅಲ್ಲೇ ಇರೋದು, ನಾನು ಹೋಗ್ತೀನಿ ಅಂತ ಹೇಳುತ್ತೆ. ಆವಾಗ ಈ ಸಿಂಹದ ಮರಿಗಳು ಉಕ್ಕು ಬೇಜಾರಾಗುತ್ತಲ್ಲ, ತುಂಬ ದಿವಸದಿಂದ ಆಟ ಆಡ್ತಾ ಇರ್ತವೆ ಜೊತೆಗೆ, ಇದನ್ನ ಬಿಟ್ಟರೋಕ್ಕೆ ಅವಕ್ಕು ಬೇಜಾರಾಗುತ್ತಲ್ಲ, ಅದು ಏನು ಮಾಡೋಕ್ಕಾಗಲ್ಲಲ್ವಾ, ಅವ್ರ ಅಪ್ಪ ಅಮ್ಮ ಹತ್ರ ಅದು ಮರಿಗೆ ಹೋಗಲೇಬೇಕಲ್ವ, ಹಾಗಾಗಿ ಅದಕ್ಕೆ ಬಾ ಹೇಳಿಬಿಟ್ಟು ಕಳಿಸ್ಕೊಡುತ್ತೆ. ಇದರ ಅರ್ಥ ಏನು ಅಂದರೆ, ನಮ್ಮ ಸಮಾನತೆ, ನಮ್ಮಷ್ಟೇ ಸಮ ಇರೋರ ಹತ್ರ ಇದ್ದರ ಹತ್ರ ಮಾತ್ರ ನಮಗಿರ್ಲಿಕ್ಕೆ ಸಾಧ್ಯ, ನಮಗಿಂತ ಬಲಿಷ್ಠರ ಹತ್ರ ನಮಗಿರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನರಿ ಯಾವತ್ತಿದ್ರು ನರಿನೇ, ಸಿಂಹ ಯಾವತ್ತಿದ್ರು ಸಿಂಹನೇ, ನರಿ ಸಿಂಹ ಆಗೋಕ್ಕೆ ಸಾಧ್ಯ ಇಲ್ಲ, ಸಿಂಹ ನರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಕಥೆಯ ಅರ್ಥ. ಓಕೆ ಚಿಲ್ಡ್ರನ್ಸ್, ನಿಮಗೆ ನಂಬರ್ಸಲ್ಲಿ 181 ರಿಂದ 190 ತನಕ ಕಳೆದ ಕ್ಲಾಸಲ್ಲಿ ನೀವು ಕಲ್ತಿದ್ರಿ. ಇಂದಿನ ಕ್ಲಾಸಲ್ಲಿ 191 ರಿಂದ
200 ತನಕ ಹೇಗೆ ಬರೆಯೋದು ಹಾಗೂ ಹೇಗೆ ಹೇಳೋದು ಅನ್ನೋದನ್ನ ಕಲಿಯೋಣ ಬನ್ನಿ. ಈ ರೀತಿ ನಿಮ್ಮ ಬುಕ್ಕಲ್ಲಿ ಗೆರೆ ಹಾಕೋಬೇಕು. ನಂತರ ರೆಡಿ. ಹಾಂ ಸರಿ ಬರೆಯೋಣ. ನೀವೆಲ್ಲ ರೆಡಿ ಇದ್ದೀರಲ್ವ ಬರೀಕೆ? ಹಾಂ ವೆರಿ ಗುಡ್. ಲೆಟ್ಸ್ ಕಮ್ ಸ್ಟಾರ್ಟ್ ವಿತ್ ನೌ. 191 191 191 191. Next 192 192 192 192 192 193 193 193 193. ಹೇಳ್ತಾ ಹೇಳ್ತಾ ಬರೆಯಬೇಕು ಮಕ್ಕಳ. 194 194 195 195 195. ನೋಡಿ ಒಂದೊಂದೇ ಸಂಖ್ಯೆಗಳನ್ನು ಹೇಳಿ ಆ ನಂತರ ಕೂಡಿಸಿ ಹೇಳಬೇಕು ಅಲ್ವಾ. ಅವಾಗ ನಿಮಗೆ ಸಂಖ್ಯೆಯ ಸಂಖ್ಯೆಯು ಕೂಡ ಯಾವುದು ಅಂತ ಹೇಳಲಿಕ್ಕೆ ತುಂಬ ಈಸಿ ಆಗುತ್ತೆ. 200 200 200 200 200. ಓಕೆ ನೆಕ್ಸ್ಟ್ ರಿಪೀಟ್. 191 192 193 194 195 196 197 198 199 200. ಓಕೆ ಲೆಟ್ಸ್ ಕಮ್ ರೈಟ್ ಆನ್ಸರ್ ಏನ್? ಹಾಂ 191 192 192 192 192 193 193 193. ವೆರಿ ಗುಡ್. 194 195 195 196 196 196. ಓಕೆ ನೆಕ್ಸ್ಟ್ 197 197 198 198 198. ನೆಕ್ಸ್ಟ್ 199
199. Next and last one. 200. 200. 200. Okay, see the board. 191. 192. 193. 194. 195. 196. 197. 198. 199. 200. Okay, children. ನೀವು ಇಲ್ಲಿವರೆಗೂ 1 ಇಂದ 100 ವರೆಗೂ ಹೇಗೆ ಬರೆಯೋದು ಹಾಗೆ 100 ಇಂದ 1 ವರೆಗೆ ರಿವೈಸ್ ದ ನಂಬರ್ ಹೇಗೆ ಬರೆಯೋದು ಹಾಗೆ 101 ಇಂದ 200 ವರೆಗೆ ನಂಬರ್ಸ್ ಅನ್ನು ಹೇಗೆ ಬರೆಯೋದು ಅನ್ನೋದು ಕೂಡ ಕಲ್ತ್ರಿ ಅಲ್ವಾ ಇದನ್ನ ನೀವು ಡೈಲಿ ಕಮ್ಮಿ ಅಂದ್ರೆ 2 ಟೈಮ್ ಆದ್ರೂ ಹೇಳಬೇಕು ನೋಡಿ 1 ಇಂದ 200 ತನಕ 2 ಟೈಮ್ ಹೇಳಬೇಕು 2 ಒನ್ಸ 3 ಒನ್ಸ 4 ಒನ್ಸ 5 ಒನ್ಸ 6 ಒನ್ಸ 7 ಒನ್ಸ 9 ಒನ್ಸ 10 ಒನ್ಸ ಇವನ್ನು ಕೂಡ ಡೈಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ದಿನಾಲು ಹೇಳ್ತಾ ಇರಬೇಕು ನಿಮ್ಮ ಜೀವನಕ್ಕೆ ಬೇಕಾದ ಮುಖ್ಯವಾದ ಏನು ಅಂದ್ರೆ ನಂಬರ್ಸ್ ಅಂಡ್ ಮಲ್ಟಿಪ್ಲಿಕೇಶನ್ ಟೇಬಲ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಅಂದ್ರೆ ಏನು ನೀವು ಒನ್ಸ 2 ಒನ್ಸ ಹೇಳ್ತಿರಲ್ಲ ಅದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಅಂತ ಹೇಳಿ ಹೇಳ್ತೀವಿ ನೀವು ಡೈಲಿ ಇವನ್ನೆಲ್ಲ ಕಲಿತೀರಲ್ವಾ ಹಾ ವೆರಿ ಗುಡ್ ಥ್ಯಾಂಕ್ ಯು ಸೋ ಮಚ್ ವೆರಿ ಗುಡ್ ಚಿಲ್ಡ್ರನ್ಸ್ ಥ್ಯಾಂಕ್ ಯು